ರಾಜರಾಣಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿರುವಂತವರು ಸೃಜನ್ ಲೋಕೇಶ್ ಅವರು ಅತ್ಯುತ್ತಮವಾಗಿ ಶೋನ ನಡೆಸಿ ಕೊಡುತ್ತಿದ್ದಾರೆ. ಈ ರಾಜರಾಣಿ ಶೋ ಕೂಡ ತುಂಬಾ ಚೆನ್ನಾಗಿ ಪ್ರಸಾರ ಆಗ್ತಿದೆ, ಎಲ್ಲರ ನೆಚ್ಚಿನ ಶೋ. ವೀಕೆಂಡ್ ಬಂತು ಅಂದ್ರೆ ಸಾಕು, ಈ ಶೋನ ನೋಡಿದ ಎಲ್ಲರೂ ಕೂಡ ರೆಡಿ ಆಗ್ತಾರೆ. ಕಂಟೆಸ್ಟೆಂಟ್ಸ್ ಗಳು ಕೂಡ ತುಂಬಾ ಫೇಮಸ್ ಆಗಿರುವಂತವರು, ಅನೇಕ ಕಂಟೆಸ್ಟೆಂಟ್ಸ್ ಗಳು ಇದ್ದಾರೆ. ಈ ವೇದಿಕೆ ಮೇಲೆ ಸೃಜನ್ ಲೋಕೇಶ್ ಅವರು ಮತ್ತೊಮ್ಮೆ ಮದುವೆ ಆಗಿದ್ದಾರೆ. ಹೌದು, ಗೆಸ್ಟ್ ಆಗಿ ಗ್ರೀಷ್ಮ ಲೋಕೇಶ್ ಅವರು ಬಂದಿದ್ರು, ಸೃಜನ್ ಲೋಕೇಶ್ ಅವರ ಪತ್ನಿ ಇವರು. ಮದುವೆಯ ಸಂಭ್ರಮದ ಟಾಸ್ಕ್ ನಡೀತಾ ಇತ್ತು. ಸೃಜನ್ ಲೋಕೇಶ್ ಅವರು ಕೂಡ ಮತ್ತೊಮ್ಮೆ ಪತ್ನಿಯ ಜೊತೆ ಆರಾಮನ ಬದಲಾಯಿಸಿಕೊಂಡಿದ್ದಾರೆ. ಅಪರೂಪದ ಕ್ಷಣಗಳನ್ನ ಇಲ್ಲಿ ಗಮನಿಸಬಹುದು. ತುಂಬಾ ಚೆನ್ನಾಗಿ ಈ ಜೋಡಿ ಎಂಜಾಯ್ ಮಾಡಿದ್ದಾರೆ, ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಸೃಜನ್ ಲೋಕೇಶ್ ಅವರ ದಂಪತಿ ಅಂದ್ರೆ ಸಖತ್ ಇಷ್ಟ. ನೀವು ಕೂಡ ರಾಜಾರಾಣಿ ರಿಯಾಲಿಟಿ ಶೋನ ನೋಡ್ತಿದ್ದೀರಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸೃಜನ್ ಅವರು ಮನೆಯಲ್ಲಿ ತುಂಬಾನೇ ಸೈಲೆಂಟ್ ಅಂತೆ. ಟಾಕಿಂಗ್ ಸ್ಟಾರ್ ಅಂತಾನೆ ಬಿರುದನ್ನ ಪಡೆದುಕೊಂಡಿರುವ ಸೃಜನ್ ಅವರು ಮನೆಯಲ್ಲಿ ಸೈಲೆಂಟ್ ಅಂದ್ರೆ ಯಾರು ಕೂಡ ನಂಬಲು ಸಾಧ್ಯವಿಲ್ಲ. ಆದ್ರೆ ಇವರ ಪತ್ನಿಯ ವೇದಿಕೆ ಮೇಲೆ ಈ ರೀತಿ ತಿಳಿಸಿದ್ದಾರೆ, ಹೊರಗಡೆ ಮಾತ್ರ ಇವರು ಇಷ್ಟೊಂದು ಮಾತನಾಡೋದು, ಮನೆಯಲ್ಲಿ ಬಹಳನೇ ಸೈಲೆಂಟ್ ಆಗಿರ್ತಾರೆ, ಜಾಸ್ತಿ ಮಾತನಾಡೋದೇ ಇಲ್ಲ, ಕೇಳದಕ್ಕೆ ಮಾತ್ರ ಉತ್ತರವನ್ನ ಕೊಡ್ತಾರೆ. ಬಹುತೇಕರಿಗೆ ಗೊತ್ತಿಲ್ಲ ಸೃಜನ್ ತುಂಬಾನೇ ಸೈಲೆಂಟ್ ಅಂತ.